दर्शन जामीन अर्जी तीर्प विलंबव साध्यते इंदु संजे 4:30 नंतर कोर्ट आदेश निरीक्षे माडबहुदु विलंब आगुत्ते स्वल्प दर्शन जामीन अर्जी आदेश ऐनिदे आदेश बरोदु स्वल्प लेट आगबहुदु कुतूहल अंतरू अब क्षण क्षण जास्ति आगता है अभिमानी यदे बड़ेतन कूड़ा है दर्शन कूड़ा टेंशन है 4:30 नंतर कोर्ट आदेश बरबहुदु इडी राज्यवे बहळ कातरदिंद कायता इदे इतरे आरोपिगळ अर्जी विचारणेयन्न ईग कोर्ट नडेसुत्ता इदे तम्म वादवन्न आलिसोके मनवियन्न माडिदारे वकील नटराज अवरु इवत्तु पवन जगदीश विनय प्रदोष इवर जामीन अर्जी विचारणे नडीता इदे हागागि इवरदल्ल मुगिद मेले दर्शन जामीन अंतिम तीर्प प्रकटवागो साध्यते याकेंद्रे दर्शन बरबेकागिद्दु तीर्प ओन्ली अदु वजा आगबहुदु अथवा जामीन मंजूर आगबहुदु इष्टे बरबेकागिरोदु मत्ते विचारणे नडेयल्ल हाईकोर्ट नल्ल आगबहुदु आदरे सेशन्स कोर्ट नल्ली तीर्प बरोदु मात्र बाकी इदे A14 प्रदोष जामीन अर्जी विचारण बढ़िया वि पवन आगिरबहुदु जगदीश विनय इवरेलू विचारण नड़ीता है नटराज 57ने सीसीएच कोर्ट इदे सेम कोर्ट दर्शन जामीन भविष्य निर्धार कोर्ट आरोपी विनय पर वकील नटराज वादव मंडस्ता ಒಡಿಗ ಬಹುತೇಕವಾಗಿ ಎಲ್ಲ ಆರೋಪಿಗಳದ್ದು ಜಾಮೀನು ಅರ್ಜಿ ವಿಚಾರಣೆಗೆ ಬಂದಂಗ ಆಯ್ತು ಈಗ ಇನ್ನೊಂದು 3 ಜನರು ಬಿಟ್ರೆ ಈ 7 ಜನದ್ದು ದರ್ಶನ್ ಸೇರಿ ಪವಿತ್ರ ಅವರೆಲ್ಲ ಸೇರಿ ಇವತ್ತು ತೀರ್ಪು ಬರೋದು 7 ಜನದ್ದು ಈಗ ಒಂದು 4 ಜನ ಇದ್ದಾರೆ ಹಾಗೆ ಇನ್ನು 2 ಇಬ್ಬರು ಆರೋಪಿಗಳನ್ನು ಹೊರತುಪಡಿಸಿದರೆ ಉಳಿದಂತ ಎಲ್ಲರದು ಜಾಮೀನು ಅರ್ಜಿ ಈಗ ಕೋರ್ಟ್ ಮುಂದೆ ಇದೆ ಬಟ್ ಇಲ್ಲಿ ಎಲ್ಲರೂ ಕಾಯ್ತಾ ಇರೋದು ದರ್ಶನ್ ಅವರ जामीनु भविष्य मत्ते जैला अथवा बेला बेल आदरे एनागुत्ते बेल सिगदे इद्दरे एनागबहुदु ई रीति प्रश्नेगळु चर्चेगळु अवरवरे मातड्कोळ्ता इद्दारे ईग आदरे नाविल्ली नोडबेकागिरोदु वाद मत्तु प्रतिवादगळु हेगित्तु अंत हेळि आरोपी नंबर 3 पवन एनिदाने आरोपी नंबर 6 जगदीश अलिया जग्गा इवन कूड़ा विचारण नड़ीता है आरोपी 10 विनय स्टोनी ब्रूक मालिक दर्शन आप्त आरोपी नंबर 14 प्रदोष दर्शन आप्त नोड़ इवर 4 जनरदु विचारण नड़ीता है 57ने सीसीएच कोर्ट नली 7+4 11 ಹನ್ನೊಂದು ಅಂತ ಹೇಳಿದ್ರೆ ಇನ್ನೊಂದು 3 ಜನರದ ಮಾತ್ರ ಬಾಕಿ ಉಳಿದುಕೊಂಡಿದೆ ಅಂದ್ರೆ ಈಗ ಎಲ್ಲರೂ ಒಟ್ಟಿಗೆ ಸೇರಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರೆ ಅದು ವಿಳಂಬ ಆಗಬಹುದು ಮತ್ತೆ ಕೆಲವೊಂದಿಷ್ಟು ಗೊಂದಲಗಳಾಗಬಹುದು ಅಲ್ಲಿ ಪ್ರತಿಯೊಂದು ಕೂಡ ಪ್ರತ್ಯೇಕವಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಕಾಣಿಸ್ತಾ ಇದೆ ಮೊದಲು ದರ್ಶನದು ಬಗೆಹರಿಲಿ ಆಮೇಲೆ ಇವರದು ವಿಚಾರಣೆ ಮುಂದೂಡಿಕೆ ಆದರೂ ಆಗಲಿ ಯಾಕಂದ್ರೆ ಒಂದೇ ಸಾರಿಗೆ ತೀರ್ಪು ಬರೋಕಾಗಲ್ಲ ಹಾಗಾಗಿನೆ ಈಗ ಹಂತಹಂತವಾಗಿ ಒಂದ ಸರಗೆ ನೋಡಿ ಮೊದಲು ಪವಿತ್ರ ಗೌಡರಿಂದ ಅರ್ಜಿ ಸಲ್ಲಿಕೆ ಆಯಿತು ಅದಾದ ಮೇಲೆ ಉಳಿದಂತ ಆರೋಪಿಗಳದ್ದು ದರ್ಶನ್ ಸೇರಿ ಲಕ್ಷ್ಮಣ್ಣು ವಿನಯ ಆಗಿರಬಹುದು ರವಿಶಂಕರ್ ಇವರದೆಲ್ಲಾ ಕೂಡ ಆಮೇಲೆ ದೀಪಕ್ದು ಈಗ ಪ್ರದೋಷ್ ಆಗಿರಬಹುದು ಪವನ್ ಮತ್ತು ಜಗ್ಗ ಈ 4 ಜನರ ಅರ್ಜಿ ವಿಚಾರಣೆ ನಡೆಯತಾ ಇದೆ ಇನ್ನು ಬಳ್ಳಾರಿ ಜೈಲಲ್ಲಿರುವಂತಹ ಕಾಟೇರನಿಗೆ ಮುಕ್ತಿ ಸಿಗುತ್ತಾ ಹಾಗಾದ್ರೆ ಯಾಕಂದ್ರೆ ಒಂದು ಕಡೆ ಬೆನ್ನು ನೋವಿನ ಸಮಸ್ಯೆಯಿಂದ ದರ್ಶನ ಬಹಳ ತೀವ್ರವಾಗಿ ಬಳಲ್ತಾ ಇದ್ದಾರಂತೆ ಈಗಾಗಲೇ ದಸರಾ ಕೂಡ ಜೈಲಲ್ಲಿ ಸೆಲೆಬ್ರೇಟ್ ಮಾಡಿದ್ರು ದೀಪಾವಳಿ ಕೂಡ ಅಲ್ಲೇ ಮಾಡಬಹುದು ಹಾಗಾದ್ರೆ ಅಥವಾ ಮುಕ್ತಿಯನ್ನ ಪಡೆದುಕೊಳ್ಳಬಹುದು ಜಾಮೀನು ಸಿಗದೆ ಇದ್ದರೆ ಹೈಕೋರ್ಟ್ ನಲ್ಲಿ ಫೈಟ್ ಮಾಡುವ ಸಾಧ್ಯತೆಗಳಿದ್ದಾವೆ ಸುಪ್ರೀಂ ಕೋರ್ಟ್ ಕೂಡ ಹೋಗಬಹುದು ಬಟ್ ಹೇಳಕಾಗೋದಿಲ್ಲ ಇಲ್ಲಿ ಯಾಕಂತ ಹೇಳಿದ್ರೆ ಏನು ಬೇಕಾದರೂ ಆಗಬಹುದು
ಆ ಪ್ರಕರಣದ ಗಂಭೀರತೆ ಮತ್ತು ದರ್ಶನ್ ಅವರ ಆ ಪಾತ್ರ ಏನಿದೆ ಕೊಲೆಯಲ್ಲಿ ಅದೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಕೋರ್ಟ್ ಅಂತಿಮವಾದಂತ ತೀರ್ಪನ್ನ ಕೊಡುತ್ತೆ ಈಗಾಗಲೇ 111 ದಿನಗಳಾಯಿತು ದರ್ಶನ್ ಜೈಲು ಪಾಲಾಗಿ ಅಂದ್ರೆ ಜೂನ್ 22 ರಿಂದ ನಾವು ಕೌಂಟ್ ಮಾಡೋದಾದ್ರೆ ಅಂದ್ರೆ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿದ ಅವತ್ತು ಅರೆಸ್ಟ್ ಮಾಡಿದ್ದು 11 ಕ್ಕೆ ಹಾಗಾಗಿ 120 ದಿನದ ಮೇಲಾಯಿತು ಎಲ್ಲಾ ಸೇರ್ಕೊಂಡು 4 ತಿಂಗಳ ಅಂತ ಅನ್ಕೊಳ್ಳೋಣ 4 ತಿಂಗಳ ಸೆರೆವಾಸದ ನಂತರ ಕಾಟೀರನಿಗೆ ಬಿಡುಗಡೆ ಭಾಗ್ಯನ ಇಲ್ವಾ ಏಟೆನ್ ಆರೋಪಿ ವಿನಯ್ ಪರ ವಕೀಲ ನಟರಾಜ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಕೋರ್ಟ್ ಗೆ ಗಮನ ತರ್ತಾ ಇದ್ದಾರೆ ಪಟ್ಟಣಗೆರೆ ಶೆಡ್ ಸೆಕ್ಯೂರಿಟಿ ಗಾರ್ಡ್ ಗಳ ಹೇಳಿಕೆ ಆಧರಿಸಿ ವಾದವನ್ನ ಮಂಡಿಸ್ತಾ ಇದ್ದಾರೆ ವಕೀಲ ನಟರಾಜ್ ಅವರು ಏಟೆನ್ ಆರೋಪಿ ವಿನಯ್ ವಿನಯ್ ಅವರದಿಗ ನಡೀತಾ ಇದೆ ಸೆಕ್ಯೂರಿಟಿ ಗಾರ್ಡ್ ಏಜೆನ್ಸಿ ಕಂಪನಿಗೆ ಯಾವುದೇ ಮಾನ್ಯತೆ ಇಲ್ಲ ಅಂದ್ರೆ ಅದು ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ ಒಂದು ಏಜೆನ್ಸಿ ಇರುತ್ತೆ ಸೆಕ್ಯೂರಿಟಿ ಗಾರ್ಡ್ದು ಹಾಗಾಗಿ ಇವರದು ಯಾವುದು ಕೂಡ ಏಜೆನ್ಸಿ ಇಲ್ಲ ಪರ್ಮಿಷನ್ ಇಲ್ಲ ಪೊಲೀಸರು ಇಂತ ಕಂಪನಿ ನೌಕರರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ನೋಡಿ ಅಲ್ಲಿ ಅವರು ಹೇಳ್ತಾ ಇರೋದು ಪೊಲೀಸರು ಮಾನ್ಯತೆ ಇಲ್ಲದಂತ ಸೆಕ್ಯೂರಿಟಿ ಗಾರ್ಡ್ ನೇಮಕಗೊಂಡಿದ್ರು ಅಂತವರ ಹೇಳಿಕೆಯನ್ನು ಇವರು ಸಿರಸಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ವಾದವನ್ನ ಮಂಡಿಸ್ತಾ ಇದ್ದಾರೆ ಆರೋಪಿ ಎ10 ವಿನಯ್ ಪರವಾಗಿ ನಟರಾಜ್ ಅವರು ಅಂದ್ರೆ ಇಲ್ಲಿ ವಿನಯ್ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಕೊನೆಯದಾಗಿ ಅವನು ಕೊಂದಿದಾನ ಇಲ್ವಾ ಅವನು ಹೊಡೆದಿದಾನ ಇಲ್ವಾ ಇವನು ರೇಣುಕಾ ಸ್ವಾಮಿಗೆ ಇವನು ಯಾವ ರೀತಿಯಾಗಿ ಹೊಡೆದ ಇವನು ಪಾತ್ರ ಇದೆಯಾ ಇಲ್ವಾ ಕೊಲೆಯಲ್ಲಿ ಆ ಕಾಲ್ ಡೀಟೇಲ್ಸ್ ಅವೆಲ್ಲ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಗಳು ಬೇರೆ ಪಟ್ಟಣಗೆರೆ ಶೆಡ್ ನಲ್ಲಿ ಅವತ್ತು ಅವನು ಇದ್ದ ವಿನಯ್ ವಿನಯ್ ಇದ್ದರೂ ಕೂಡ ರೇಣುಕಾ ಸ್ವಾಮಿ ಹೊಡೆದನ ಯಾವ ಟೈಮ್ ಅಲ್ಲಿ ಹೊಡೆದ ಕಪಾಳ ಕೊಡನ ಬಲವಾಗಿತ್ತ ಏಟು ಇದೆಲ್ಲದರ ಮೇಲೂ ಕೂಡ ಅವರ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗುತ್ತೆ ಬಟ್ ನಟರಾಜ್ ಅವರು ಈಗ ಹೇಳ್ತಾ ಇರೋದು ಸೆಕ್ಯೂರಿಟಿ ಗಾರ್ಡ್ಗಳ ಹೇಳಿಕೆ ಅಂದರೆ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಐ ವಿಟ್ನೆಸ್ ಅಂತ ನಾವೇನು ಕರಿತೀವಿ ಆ ಒಂದು ಸೆಕ್ಯೂರಿಟಿ ಗಾರ್ಡ್ಗಳ ಹೇಳಿಕೆಯನ್ನು ಆಧರಿಸಿ ವಾದ ಮಾಡ್ತಾ ಇದ್ದಾರೆ ಅಲ್ಲಿರುವಂತ ಸೆಕ್ಯೂರಿಟಿ ಏನಿದೆ ಅದು ಯಾವುದೇ ಮಾನ್ಯತೆಯನ್ನು ಪಡೆದುಕೊಂಡಿಲ್ಲ ಅಂದರೆ ಪರ್ಮಿಷನ್ ಇಲ್ಲ ಏಜೆನ್ಸಿ ಕಂಪನಿ ಅದು ಅಲ್ಲ ಇಲ್ಲಿ ಆ ಸೆಕ್ಯೂರಿಟಿ ಗಾರ್ಡ್ ಏಜೆನ್ಸಿನೋ ಅಥವಾ ಅವರು ಅಲ್ಲೇ ನೇಮಕ ಮಾಡಿಕೊಂಡಿದ್ದೋ ಪರ್ಮಿಷನ್ ಇದೆಯಾ ಇಲ್ವಾ ಬಟ್ ಅಲ್ಲಿ ನಮಗೆ ಬೇಕಾಗಿರೋದು ಎಲ್ಲರೂ ನೋಡೋದು ವಿನಯನ ಪಾತ್ರ ಏನಿದೆ ಅಂತೇಳಿ ಹಾಗಾಗಿ ಅಲ್ಲಿಯ ನೌಕರರ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಇವರು ಅಂತ ಅಂದರೆ ಆ ಹೇಳಿಕೆನೇ ಮಾನ್ಯತೆ ಇಲ್ಲ ಅಂತ ಆ ಹೇಳಿಕೆಗೆ ಅಷ್ಟೊಂದು ತೂಕ ಇಲ್ಲ ಅಂತ ನೋಡಿ ಸೇಮ್ ಟು ಸೇಮ್ ನಾಗೇಶ್ ಅವರ ವಾದದಲ್ಲೂ ಕೂಡ ಇದೆ ಅಂತ ದರ್ಶನ್ ಪರವಾಗಿ ವಾದ ಮಂಡಿಸುವಾಗ 164 ಹೇಳಿಕೆಯನ್ನು ಸೆಕ್ಯೂರಿಟಿ ಗಾರ್ಡ್ ಹತ್ರ ತೆಗೆದುಕೊಂಡಿದ್ರು ಅಲ್ಲಿ ಅವ್ನು ಕನ್ನಡನೇ ಬರಲ್ಲ ಇವರು ನೋಡಿ ಚಾರ್ಜ್ ಶೀಟ್ನಲ್ಲಿ ಕನ್ನಡ ಅಂತ ಹೇಳಿದ್ದಾರೆ ಆಮೇಲೆ ಅದಕ್ಕೆ ಕೌಂಟರ್ ಕೊಟ್ಟರು ಪ್ರಸನ್ನ ಕುಮಾರ್ ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಅವನು ಹಿಂದಿಯವನಾಗಿರ್ಬೋದು ಟ್ರಾನ್ಸ್ಲೇಷನ್ ಮಾಡಿಸಿದ್ದಾರೆ ಅಂಥೇಳಿ ಹಾಗಾಗಿಯೇ ಈಗ ವಿನಯ್ ಪರವಾಗಿ ವಕೀಲ ನಟರಾಜ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಏನಿದೆ ಏಜೆನ್ಸಿ ಆ ಕಂಪನಿಗೆ ಯಾವುದೇ ಮಾನ್ಯತೆ ಇಲ್ಲ ಅಂದರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡನ್ನು ವಿಚಾರಣೆ ಮಾಡಿದ್ದೇ ಸರಿಯಲ್ಲ ಅಂತ ಇವರು ವಾದ ಪೊಲೀಸರು ಇಂಥ ಕಂಪನಿ ನೌಕರನ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಅಂದರೆ ಅದು ಸೀರಿಯಸ್ ಅಲ್ಲ ಅಂತ ಇವರು ಪ್ರಕಾರ ಏಜೆನ್ಸಿದು ಪರ್ಮಿಷನ್ ಇಲ್ಲ ಅಂತ ಹೇಳಿದ ಮೇಲೆ ಅಲ್ಲಿ ಯಾರು ಬೇಕಾದರೂ ಕೂಡ ಸೆಕ್ಯೂರಿಟಿನ ಅವರು ತೆಗೆದುಕೊಳ್ಳಬಹುದು ಈ ರೀತಿಯಾಗಿ ವಾದವನ್ನು ನಟರಾಜ್ ಅವರು ಮಂಡಿಸ್ತಾ ಇದ್ದಾರೆ ಏನೋ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯ ಭವಿಷ್ಯದ ಕೂಡ ಇವತ್ತೇ ನಿರ್ಧಾರ ಆಗುತ್ತೆ ಅವ್ರಿಗೆ ಯಾವ ರೀತಿ ಡವಡವ ಶುರುವಾಗಿದೆ ಅವ್ರು ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಚಡಪಡಿಸ್ತಾ ಇದ್ದಾರೆ ಅದನ್ನು ಕೂಡ ಹೇಳ್ತೀವಿ